ಹಲೋ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಪ್ರೊ ಕಬಡ್ಡಿ ಸೀಸನ್ 8 ನೆಕ್ಸ್ಟ್ ಪಂದ್ಯ ಯಾವುದಪ್ಪ? ಬೆಂಗಳೂರು ಬುಲ್ಸ್ ವರ್ಸಸ್ ಪಟ್ನಾ ಪೈರೇಟ್ಸ್, ನಂಬರ್ 1 ವರ್ಸಸ್ ನಂಬರ್ 2, ಯಾವ ತಂಡಕ್ಕೆ ಸಿಗಲಿದೆ ಜಯ ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವೀಕ್ಷಕರೇ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೆ ಈ ವಿಡಿಯೋ ನೋಡಾದ್ಮೇಲಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ಬೋದು ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲ್ನ ಅಂತ. ಪಟ್ನಾ ಪೈರೇಟ್ಸು ತುಂಬ ತುಂಬ ಉತ್ತಮವಾದಂಥ ತಂಡ, ಪ್ರತಿಯೊಬ್ಬರು ಕೂಡ ಸಖತ್ತಾಗಿ ಆಡ್ತಾ ಇದ್ದಾರೆ. ಆದರೆ ಲಾಸ್ಟ್ ಮ್ಯಾಚ್ ಸೋತೋಗಿದ್ದಾರೆ, ಅವರ ಮೊರಲ್ ತುಂಬ ತುಂಬ ಡೌನ್ ಇರುತ್ತೆ. ಪ್ಲಸ್ ಕಾನ್ಫಿಡೆಂಟ್ ಕೂಡ ಅಷ್ಟು ಹೈ ಕಾನ್ಫಿಡೆಂಟಲ್ಲಿ ಪಟ್ನಾ ಪೈರೇಟ್ಸ್ ತಂಡ ಇರೋದಿಲ್ಲ. ಆದರೆ ಅವರ ಡಿಫೆನ್ಸು ಅಫೆನ್ಸು ಟಾಪ್ ಕ್ವಾಲಿಟಿ ಇದೆ ಗುರು. ನಮ್ಮ ಬೆಂಗಳೂರು ಬುಲ್ಸು ಎಷ್ಟು ಟಾಪ್ ಕ್ವಾಲಿಟಿನೋ ಅದೇ ಥರ ಪಟ್ನಾ ಪೈರೇಟ್ಸ್ ತಂಡ ಕೂಡ ಟಾಪ್ ಕ್ವಾಲಿಟಿ. ಆದರೆ ಬೆಂಗಳೂರು ಬುಲ್ಸ್ ತಂಡಕ್ಕೆ ಒಂದು ಟಕ್ಕರ್ ಕೊಡುತ್ತಾ ಅಂತ ಕೇಳಿದ್ರೆ ಎಸ್, ಪಟ್ನಾ ಪೈರೇಟ್ಸ್ ಹತ್ರ ಅದೊಂದು ಆ ಒಂದು ತಾಕತ್ ಇದೆ. ಅವ್ರ ಕಡೆ ಚಿಯಾನ್ ಮತ್ತು ಜೈದೀಪ್ ಅವರು ಸೂಪರ್ವಾಗಿ ಆಡ್ತಾ ಇದ್ದಾರೆ. ಆದರೆ ನಮ್ಮ ತಂಡ ಹೆಚ್ಚು ಬಲಿಷ್ಠವಾಗಿದೆ ಅಂತ ಹೇಳ್ಬೋದು. ಅದರಲ್ಲೂ ಪವನ್ ಕುಮಾರ್ ಶರಾವತ್ ಅವರು ಅಕಸ್ಮಾತ್ ಏನನ್ನ ಆಡಿಲ್ಲ ಅಂದರೆ ಇವತ್ತಿನ ಪಂದ್ಯದಲ್ಲಿ ಅವರು ತುಂಬ ತುಂಬ ಬೇಜಾರು ಮಾಡ್ಕೊತಾರೆ. ಅಂದರೆ ಪಟ್ನಾ ಪೈರೇಟ್ಸ್ ತಂಡದಲ್ಲಿ ಪ್ರಾಬ್ಲಮ್ಸ್ಗಳು ತುಂಬ ತುಂಬ ಇದೆ ಅಂತ ಅಲ್ಲ, ಅವ್ರ ಕಡೆ ಪ್ರಾಬ್ಲಮ್ಸ್ ಇಲ್ಲ. ರೈಡರ್ಗಳು ಚೆನ್ನಾಗಿದ್ದಾರೆ, ಆದರೂ ಕೂಡ ನಮ್ಮ ತಂಡಕ್ಕೆ ಜಯ ಸಿಗುವ ಸಾಧ್ಯತೆ ಇದೆ. ಪವನ್ ಕುಮಾರ್ ಶರಾವತ್ ಇದ್ದರೆ 100% ನಮ್ಮ ತಂಡ ಗೆದ್ದೇ ಗೆಲ್ಲುತ್ತೆ. ಅಕಸ್ಮಾತ್ ಅವರೇನೋ ಆಡಿಲ್ಲ ಅಂದರೆ ಇಂಜುರಿ ಸಮಸ್ಯೆಯಿಂದ ನಮ್ಮ ತಂಡ 50-50 ಅಂದರೆ ಯಾರು ಬೇಕಾರ ಗೆಲ್ಬೋದು ಅನಿಸುತ್ತೆ. ನೋಡಬೇಕಾಗುತ್ತೆ, ದೇವರ ಹತ್ರ ಪ್ರಾರ್ಥಿಸೋಣ ಪವನ್ ಕುಮಾರ್ ಶರಾವತ್ ಅವರು ಆದಷ್ಟು ಬೇಗ ರಿಕವರಿ ಆಗಲಿ ಅಂತ. ರಿಕವರಿ ಸಖತ್ತಾಗಿ ಆಗ್ತಾಯಿದ್ದಾರೆ. ಸದ್ಯಕ್ಕೆ ನಮ್ಮ ತಂಡ ಜಯಬೇರಿ ಬಾರಿಸುವ ಸಾಧ್ಯತೆಗಳು ಹೆಚ್ಚು ಇದೆ. ಡಿಫೆನ್ಸ್ ಅಫೆನ್ಸ್ ಎಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ. ಭರತ್ ಕೂಡ ಸೂಪರ್ವಾಗಿ ಆಡ್ತಿದ್ದಾರೆ. ಬೆಂಗಳೂರು ಬುಲ್ಸ್ ತಂಡಕ್ಕೆ ಜಯ ಸಿಗುತ್ತೆ ಪಂದ್ಯದಲ್ಲಿ. ನೀವಿರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡಿ.